ಹಾಸನ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಗಳಿಗಿಂತ ಹೆಚ್ಚು ಚರ್ಚೆಯಾಗಿದ್ದು ಮೊನ್ನೆ ನಡೆದಂಥ ಜಟಾಪಟಿ ಎಸ್ಪೆಷಲಿ ಶಾಸಕ ಮಾಜಿ ಶಾಸಕ ಅಥವಾ ಬಿ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಪ್ರೀತಮ್ ಗೌಡರ ಕಡೆಯವರು ಅನ್ನುವಂಥ ಆರೋಪ ಈಗಾಗಲೇ ಆರೋಪಿಗಳನ್ನ ಬಂಧಿಸೋಯ್ತು ಅವ್ರಿಗೆ ಜಾಮೀನು ಕೊಟ್ಟಿದ್ದಾಯ್ತು ಆದರೆ ಚುನಾವಣೆ ಹೆಸರಲ್ಲಿ ಅಭ್ಯರ್ಥಿಗಳ ನಡುವೆನೇ ಏನಿಲ್ಲ ಪ್ರಜ್ವಲ್ ಪಾಡಿ ಪ್ರಜ್ವಲ್ ಶ್ರೇಯಸ್ ಪಾಡಿಕ್ ಶ್ರೇಯಲ್ ಪ್ರಚಾರ ಮಾಡ್ಕೊಂಡು ಹೋಯ್ತಾವ್ರೆ ಯಾರೋ ಒಬ್ರು ವಿಜಯ್ ಅನ್ನೋರು ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಕರ್ನಾಟಕ ಟಿವಿಗೆ ಹ್ಮ್ ವಿಜಯ್ ಕುಮಾರ್ ಅನ್ನೋರು ಮಾತಾಡ್ತಾರೆ ಹ್ಮ್ ಆ ಎರಡು ಮೂರು ದಶಕಗಳಿಂದ ಬಿಜೆಪಿಯ ಒಡನಾಟ ತಂದೆ ಕಾಲದಿಂದ ಸಂಘ ಪರಿವಾರ ಇವೆಲ್ಲ ಇದ್ದವರು ಅವರು ಇಲ್ಲಿ ಏನು ಮಾತಾಡಿದಾರೆ ಅನ್ನೋ ಬೈಟನ್ನು ಕೇಳಿಬಿಡಿ ನಿಮ್ಗೊಂದು ಅರ್ಥ ಆಗುತ್ತೆ ಹೌದು ಅನಿವಾರ್ಯತೆ ನಮಗೆ ಮೋದಿ ರಾಷ್ಟ್ರದಲ್ಲಿ ಪ್ರಧಾನಿ ಆಗಬೇಕು ಹೇಳ್ಬಿಟ್ಟು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಯಾವ ಮೈತ್ರಿ ಏನಂತೆ ಮೋದಿಗೆ ಜನಗಳು ಓಟ್ ಹಾಕ್ತಾರೆ ಈಗ ಪ್ರೀತಮ್ ಗೌಡ್ರದ್ದು ಒಂದೇ ಓಟು ನಮ್ಮದು ಒಂದೇ ಓಟು ಜನಗಳು ತೀರ್ಮಾನ ಮಾಡ್ತಾರೆ ಜನಗಳು ತೀರ್ಮಾನ ಮಾಡ್ತಾರೆ ಅದರಲ್ಲಿ ನಮ್ಮನ್ನು ಕೇಳೋದಿಲ್ಲ ನಿಮ್ಮನ್ನೂ ಕೇಳೋದಿಲ್ಲ ಯಾರನ್ನೂ ಕೇಳೋಲ್ಲ ಜನ ತೀರ್ಮಾನ ಮಾಡಿರ್ತಾರೆ ಹಾಗಾಗಿ ನಾವು ಎಲ್ಲರೂ ಜನಗಳು ಏನಿದ್ದಾರೆ ಅವರು ದೇಶದಲ್ಲಿ ನಮ್ಮ ಮೋದಿಯವರು ಪ್ರಧಾನಿ ಆಗಬೇಕು ಯಾರು ಯಾವ ಮೈತ್ರಿ ಮಾಡ್ಕೊಂಡಿರೋದು ಯಾರು ಏನು ಜನಗಳ ಕೇಳೇನು ಮೈತ್ರಿ ಮಾಡ್ಕೊಂಡಿಲ್ಲ ಜನಗಳ ತೀರ್ಮಾನ ಮಾಡಿದ್ರೆ ಯಾವ ಮೈತ್ರಿನೂ ಎಲ್ಲ ಯಾವುದು ಯಾವ ಲೆಕ್ಕಕ್ಕೆ ಬರೋದಿಲ್ಲ ಯಾವ ಪ್ರೀತಮ್ ಪ್ರೀತಮ್ಗೌಡನೂ ಲೆಕ್ಕಕ್ಕೆ ಬರೋದಿಲ್ಲ ಜನಗಳ ತೀರ್ಮಾನ ಮಾಡಿದರೆ ಮೋದಿಯವರು ಇವಾಗ ಪರ್ಸ್ನಲ್ ಏನು ಇದಾಗಿತ್ತು ಏನು ಎಮ್ ಎಲ್ ಎಲೆಕ್ಷನ್ ಆಗಿತ್ತು ಅವಾಗ ಅಭ್ಯರ್ಥಿ ಬರ್ತಾರೆ ಎಸ್ ಸಿ ಬೈಟ್ ಕೇಳಿದ್ರಲ್ಲ ಏನು ಹೇಳಿದ್ದಾರೆ ಅವರು ಇಲ್ಲಿ ನರೇಂದ್ರ ಮೋದಿ ನೋಡಿ ಇದು ಮಾಡೋದಷ್ಟೇ ಅಲ್ಲ ಇಲ್ಲಿ ಮೋದಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವ್ರದ್ದು ಒಂದೇ ಓಟು ನಂದು ಒಂದೇ ಓಟು ಪ್ರೀತಮ್ ಒಂದೇ ಓಟು ಗೌಡ್ರದ್ದು ಒಂದೇ ರೆಸ್ಪೆಕ್ಟ್ ಮಾತಾಡಿದ್ದಾರೆ ಏನು ತಪ್ಪಿಲ್ಲ ಅದರಲ್ಲಿ ಇಲ್ಲಿ ಯಾರು ಲೆಕ್ಕಕ್ಕಿಲ್ಲ ಮೋದಿ ಮಾತ್ರ ಲೆಕ್ಕ ಮೋದಿ ಗಣ ಗಣನೆಗೆ ಬರ್ತಾರೆ ಹೌದು ಪ್ರೀತಮ್ ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ದಾರೆ ತಪ್ಪೇನಿದೆ ಅದರಲ್ಲಿ ಇದುವರೆಗೂ ಬಿಜೆಪಿ ಹೈಕಮಾಂಡ್ ಅವರು ಬಿಜೆಪಿ ಕಾರ್ಯಕರ್ತ ಅಲ್ಲೇ ಆಗಿದ್ರೆ ಇಡೀ ಕರ್ನಾಟಕದಲ್ಲಿ ಏನು ಬೆಂಕಿ ಹಚ್ಚಿ ಟೈರ್ಗೆಲ್ಲ ಸುಟ್ಟು ಪ್ರತಿಭಟನೆ ಮಾಡ್ಬಿಡ್ರಪ್ಪ ಪ್ರೀತಮ್ ಕಡೆಯವರು ಎನ್ನಲಾದ ವ್ಯಕ್ತಿಗಳು ಬಂದು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ್ದಾರೆ ಪ್ರೀತಂ ಎಲ್ ಎ ಕೂಡ ಆತ ಅಲ್ಲಿ ವಿಜಯ್ ಕುಮಾರ್ ಬಿಜೆಪಿ ಎಕ್ ಅಲ್ಲಿ ದೇವೇಗೌಡರು ಅಲ್ಲೇ ಆದ್ಮೇಲೆ ಅಲ್ಲಿ ವಿಸಿಟ್ ಮಾಡ್ತಾರೆ ಹೌದು ಜೊತೆಗೆ ರೇವಣ್ಣ ಎಲ್ಲರೂ ವಿಸಿಟ್ ಮಾಡ್ತಾರೆ ಬುಲ್ಲಳ್ಳಿ ಸುರೇಶ್ ಕೂಡ ವಿಸಿಟ್ ಮಾಡ್ತಾರೆ ವಿಷಯ ಇಷ್ಟೇ ನರೇಂದ್ರ ಮೋದಿಯೇ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಬಿ ಟೀಮ್ ಅಂತೆಲ್ಲ ಆರೋಪ ಮಾಡಿದ್ರು ಎಮ್ ಎಲ್ ಎರಡ್ ಸಾವಿರದ ಹದಿನೆಂಟು ಹೌದು ಆ ಜೆಡಿಎಸ್ ನ ಅಪ್ಪಿ ತಬ್ಬಿ ಮುದ್ದಾಡ್ತಾರ ನರೇಂದ್ರ ಮೋದಿ ಅವರೇ ದೇವೇಗೌಡ್ರನ್ನ ಕೂರಿಸಿ ಅವರು ಹಿಂದ್ಗಡೆ ನಿಂತ್ಕೊಂಡು ಫೋಟೋ ತಗಸ್ಕೊತಾರೆ ನರೇಂದ್ರ ಮೋದಿ ನರೇಂದ್ರ ಮೋದಿಯೇ ಜೆಡಿಎಸ್ ನ ಒಪ್ಕೊಂಡಿದ್ದಾರೆ ಅಪ್ಕೊಂಡಿದ್ದಾರೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅದೇ ಪ್ರೀತಮ್ ಗೌಡ್ರು ಮೈತ್ರಿ ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬೇಕಾಗಿತ್ತು ಕಾಂಗ್ರೆಸ್ಗೆ ಹೌದು ಅಂತ ಮಾತಾಡ್ತಾರೆ ಆದರೆ ಬಿಗ ಮೈತ್ರಿ ಒಪ್ಪಿ ಆಕ ವಿಜಿ ಕುಮಾರ್ ಪ್ರಜ್ವಲ್ ಪರವಾಗಿ ಚುನಾವಣೆ ಮಾಡುವಂಥ ಸನ್ನಿವೇಶದಲ್ಲಿ ಕರ್ನಾಟಕ ಟಿವಿಗೆ ಕೊಟ್ಟಂಥ ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಅಲ್ಲಿಗೆ ಇದೆ ನಾನು ಅದೊಂದು ಸರ್ ನಿಮ್ಮೊಂದ್ಸರಿ ರೀಡ್ ಮಾಡ್ಬಿಡ್ತೀನಿ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಟೀಕೆ ಟಿಕ್ಕ ಟಿಪ್ಪಣಿಯನ್ನ ಸಹಿಸಿಕೊಳ್ಳಲಾಗದಿದ್ರೆ ಹೆಂಗೆ ಪ್ರೀತಮ್ ಗೌಡ್ರ ಮಾತುಕತೆ ಎಡವಟ್ಟುಗಳು ಇಷ್ಟಕ್ಕೆಲ್ಲ ಒಂದಷ್ಟು ಕಾರಣಗಳು ಕೂಡ ಆಗ್ತಾ ಇದೆ ಸ್ವತಃ ಇದನ್ನು ಪ್ರೀತಮ್ ಗೌಡ್ರು ರೋಗ ಭೇಟಿ ಮಾಡಿ ಮಾತಾಡಿ ಸಮಾಧಾನ ಹೇಳುವಂಥ ಕೆಲಸ ಆಗತ್ತೆ ಅಂತ ಅನ್ಕೊಂಡಿದ್ದೆ ಅದ್ಯಾವುದು ಆದಂಗಿಲ್ಲ ಹಂಡೆರಡನೇದು ವಿಜಯ್ ಕುಮಾರ್ ಇದೆ ವಿಜಯ್ ಕುಮಾರ್ ಎಚ್ ಎನ್ ಐನೆಟ್ ಇಂಟರ್ನೆಟ್ ಸೆಂಟರ್ನ ಮಾಲೀಕರು ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕರು ಸುಮಾರು ಹನ್ನೊಂದು ಮುಕ್ಕಾಲು ಗಂಟೆ ಸಮಯದಲ್ಲಿ ತಮ್ಮ ಸೆಂಟರ್ನಲ್ಲಿರುವಾಗ ಅಪರಿಚರೊಬ್ಬ ಕಚೇರಿಗೆ ಬಂದು ಇಲ್ಲಿ ವಿಜಯ್ ಯಾರು ಎಂದು ಕೇಳಿದರು ನಾನೇ ವಿಜಿ ಏನಾಗಬೇಕು ಎಂದು ಕುಳಿತುಕೊಳ್ಳಿ ಎಂದಾಗ ಅದೇ ಸಮಯಕ್ಕೆ ಕಚೇರಿ ಒಳಗೆ ನಾಲ್ಕು ಜನ ಬಂದರು ಮೊದಲು ಬಂದ ವ್ಯಕ್ತಿ ಮೊಬೈಲ್ನಲ್ಲಿ ವಿಡಿಯೋ ತೋರಿಸಿ ಏನು ಪ್ರೀತಮ್ ಬಗ್ಗೆ ಅಂತ ಕೇಳಿದರು ನಾನು ಟಿ ವಿಯಲ್ಲಿ ಮಾತನಾಡಿ ತುಂಬ ದಿನವಾಗಿದ್ದು ಆ ವ್ಯಕ್ತಿ ನೀನು ಮಾತನಾಡಲು ಯಾರು ಎಂದು ಏಕಾಕಿ ಕೈಯಿಂದ ಮುಖದ ಎಡಭಾಗಕ್ಕೆ ಹೊಡೆದರು ಉಳಿದ ನಾಲ್ಕು ಜನ ಬಂದು ಕೈಗಳಿಂದ ಮೈ ಕೈಗೆ ಒಡೆದರು ಕಚೇರಿಯಲ್ಲಿದ್ದ ಪ್ಲಾಸ್ಟಿಕ್ ಚೇರ್ನಿಂದ ಒಡೆದರು ಕಂಪ್ಯೂಟರ್ ಟೇಬಲ್ ಸ್ಪೀಕರ್ ಕೀಬೋರ್ಡ್ಗಳನ್ನು ಒಡೆದು ಹಾಕಿದರು ಈಗ ಎಲ್ಲನೂ ಒಡೆದು ಒಡೆದು ಹಾಕಿದರು ಅಯ್ಯೋ ನಾವೇನು ಪಾಕಿಸ್ತಾನದಲ್ಲಿದ್ದೀವಾ ಬಿಜೆಪಿ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಬದುಕಂಗಿಲ್ಲ ಅಂತ ಬಡ್ಕೋತಾರಪ್ಪ ಅವರು ಇಲ್ಲಿ ಬಿಜೆಪಿ ಕಾರ್ಯಕರ್ತನ ಮೇಲೆ ಹಲ್ಲೆ ಆಗಿದೆ ಹೌದು ಅದು ಪ್ರೀತಮ್ ಗೌಡರ ಕಡೆಯಿಂದ ಕಡೆಯವರಿಂದ ಹಲ್ಲೆ ಆಗಿದೆ ಅಂತಿದೆ ಐ ಡೋಂಟ್ ನೋ ರಾಜ್ಯ ಬಿಜೆಪಿ ಅಧ್ಯಕ್ಷ ಏನು ಮಾಡ್ತಾವ್ರೆ ಅಟ್ಲೀಸ್ಟ್ ಈ ಬಗ್ಗೆ ಕೇಳಿ ಪರಿಶೀಲನೆ ಮಾಡಬೇಕಾಗಿತ್ತು ಪ್ರೀತಮ್ ಗೌಡ್ರು ಅಟ್ಲೀಸ್ಟ್ ಏನ ಇದ್ರೆ ಬಹಿರಂಗವಾಗಿ ನಮ್ಮ ಕಡೆಯವರಿಂದ ಆಗಿರೋದ್ರಿಂದ ತಪ್ಪಾಗಿದೆ ಕ್ಷಮೆ ಅಂತಿರ್ಬೇಕು ಯಾಕಂದ್ರೆ ಅವ್ರ ಕಡೆಯವ್ರು ಅಲ್ವೋ ಬಿಡುವ ಸೆಕೆಂಡ್ರಿ ಹೌದು ಅಟ್ ಲೀಸ್ಟ್ ಪ್ರೀತಮ್ ಆ ವಿಡಿಯೋ ಪೊಲೀಸ್ ಹೇಳಿಕೆಯಲ್ಲಿ ಅವ್ರು ಕೊಟ್ಟಿರೋ ಹೇಳಿಕೆಯಲ್ಲಿ ಅವರು ಹೇಳಿದ್ದಾರೆ ಪ್ರೀತಮ್ ಕಡೆಯವರು ಅಂತ ಹೇಳಿದ್ದಾರೆ ವಿಜಯ್ ಕುಮಾರ್ ಕೇಳಬೇಕಾಗಿತ್ತು ನರೇಂದ್ರ ಮೋದಿಗಿಂತ ಹೆಚ್ಚ ಪ್ರೀತಮ್ ಗೌಡ್ರು ನರೇಂದ್ರ ಮೋದಿ ನಿರ್ಧಾರಕ್ಕಿಂತ ಹೆಚ್ಚ ಪ್ರೀತಮ್ ಗೌಡ್ರು ಹಾಗಾದ್ರೆ ಪ್ರೀತಮ್ ಗೌಡ್ರಿಗೆ ಇಷ್ಟ ಇಲ್ಲ ನರೇಂದ್ರ ಮೋದಿ ಹೇಳಿಕೆನು ನಿರ್ಧಾರ ಲೆಕ್ಕಕ್ಕಿಲ್ಲ ಅಂದ್ರೆ ಬಿಜೆಪಿಗೆ ರಾಜೀನಾಮೆ ಬಿಸಾಕ್ ಹೋಗ್ಬೇಕು ಇಲ್ಲ ಬಿ ಜೆ ಪಿಗೆ ನಾಯಕರಿಗೆ ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ವಿಜಯೇಂದ್ರ ಅವರಿಗೆ ಬಿ ಜೆ ಪಿ ಕಾರ್ಯಕರ್ತರಿಗಿಂತ ಪ್ರೀತಮ್ ಗೌಡ್ರೆ ಹೆಚ್ಚು ನರೇಂದ್ರ ಮೋದಿಗಿಂತ ಪ್ರೀತಮ್ ಗೌಡ್ರೆ ಹೆಚ್ಚು ಅನ್ನೋದಾದ್ರೆ ಮೈತ್ರಿ ಕಟ್ಕೊಂಡು ಆಚೆ ಬರಬೇಕು ವಿಜೇಂದ್ರನಗ್ರೆ ಹೇಳ್ಬಿಟ್ಟು ಆದ್ರೆ ಕಾರ್ಯಕರ್ತರಿಗೆ ಬಲೆ ಇಲ್ಲ ಅಂತಾಯ್ತು ಇಲ್ಲ ವಿಜಯೇಂದ್ರಗೂ ನರೇಂದ್ರ ಮೋದಿಯವ್ರಿಗೆ ಮೈತ್ರಿ ಇಷ್ಟ ಇಲ್ಲ ಅಂತಾಯ್ತು ಹೌದು ಆ್ಯಕ್ಷನ್ ತಗೊಂಡಿಲ್ಲ ಪ್ರೀತಮ್ ಗೌಡ್ರ ಮೇಲೆ ಅಂದ್ರೆ ಯಾಕಂದ್ರೆ ಈ ಹಾಸನದ ಸನ್ನಿವೇಶ ಇದೆಯಲ್ಲ ವರ್ಷ ಸನ್ನಿವೇಶ ಆಗಿದೆ ಹೌದು ಅಲ್ಲ ಮಂಗ್ಳೂರ್ಲಾದ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಬಿಜೆಪಿ ಕಾರ್ಯಕರ್ತರ ರಕ್ಷಣೆ ಇಲ್ಲ ಕಾಂಗ್ರೆಸ್ ಗೂಂಡಾ ಸರ್ಕಾರ ಅಂತ ಗೂಂಡಾಗಳ ಯಾರಿ ಹಾಸನದಲ್ಲಿ ಒಂದು ವಿಷಯ ಗೊತ್ತಿರಲಿ ಈ ಇನ್ಸಿಡೆಂಟ್ ನಂತರ ಮೂಲ ಬಿಜೆಪಿ ಕಾರ್ಯಕರ್ತರು ಏನ್ ಪ್ರೀತ ಬರಕ್ ಮೊದಲ ಹಾಸನದಲ್ಲಿ ಬಿಜೆಪಿ ಗೆಲ್ತಿರ್ಲಿಲ್ವೇನೋ ಹೌದು ತೊಂಬತ್ತೊಂಬತ್ತು ಬಿಜೆಪಿ ಮೇಲೆ ಗೆದ್ದಿಲ್ವಾ ಹಾಸನದಲ್ಲಿ ಬಿಬಿ ಸಿ ರಾಜಕೀಯ ಮಾಡಿರ್ಲಿಲ್ವಾ ಪ್ರೀತ ಬಂದೇ ಬಿಜೆಪಿ ಕಟ್ಟಿದೆ ಹಾಸನದಲ್ಲಿ ಅಂದ್ರೆ ನರೇಂದ್ರ ಮೋದಿ ಲೆಕ್ಕ ಇಲ್ಲಿ ಪ್ರೀತಂ ಲೆಕ್ಕಕ್ಕಿಲ್ಲ ಅಂತಂದ್ರೆ ಇದ್ರೆ ಪ್ರೀತಮ್ ಲೆಕ್ಕಕ್ಕಿಲ್ಲ ಅಂದ್ರೆ ಬಂದು ಹೊಡಿತಾ ಇರ್ತಾರೆ ಎಲ್ಲಾರು ಇವರು ಪ್ರೀತಮ್ ಲೆಕ್ಕಕ್ಕಿಲ್ಲ ಅಂದ್ರೆ ಹೊಡಿತಾ ಇರ್ತಾರೆ ಪ್ರೀತಮ್ಗೆ ಗೆಲ್ಬೇಕಾಗಿತ್ತು ಅಂದ್ರೆ ಅಷ್ಟು ಸ್ಟ್ರಾಂಗ್ ಇದ್ರೆ ಹಾಸನದಲ್ಲಿ ಹಾಗಾಗಿ ಹಾಸನ ಬಿ ಜೆ ಪಿಯಲ್ಲಿ ಪ್ರೀತಮ್ ಗೌಡರ ಕಡೆಯವರ ಈ ನಡವಳಿಕೆ ಪ್ರೀತಮ್ ಗೌಡರ ಭವಿಷ್ಯ ನಾನು ರಾಜ್ಯಾಧ್ಯಕ್ಷ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಅಂತ ಮಹತ್ವಾಕಾಂಕ್ಷೆ ಅಂತ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಆದರೆ ಅವ್ರ ಪಟಾಲಮ್ನ ಪುಂಡಾಟ ಇದೆಯಲ್ಲ ಪ್ರೀತಮ್ ಅವರ ರಾಜಕೀಯ ಭವಿಷ್ಯಕ್ಕೆ ಕೊಳ್ಳಿ ಇಡ್ತಾ ಇದ್ದು ಘಟನೆ ಒಟ್ಟಾರೆ ಈ ಹಾಸನದ ಈ ಬೆಳವಣಿಗೆ ನಮ್ಮ ಯಾಕೆ ಇಷ್ಟು ಮಾತಾಡ್ತಿದ್ದೀನಿ ಅಂದರೆ ಆತ ವಿಜಯ್ ಕುಮಾರ್ ಮಾತಾಡಿದ್ರೆ ಕರ್ನಾಟಕ ಟಿವಿಗೆ ಬೈಕ್ ಕೊಟ್ಟಿರೋದು ಹೌದು ಅದು ಬಿಟ್ಟು ಬೇರೆ ಯಾವ ಚಾನಲ್ ಮಾತಾಡೋ ಸೆಕೆಂಡ್ರಿ ಬಟ್ ನಮ್ಮ ಚಾನಲ್ ಮಾತಾಡಿರೋ ಬೈಟ್ ಇದೆ ನಮ್ಮ ಹತ್ರ ಅದನ್ನು ಕೂಡ ನಿಮ್ಮ ಪ್ಲೇ ಮಾಡಿ ತೋರಿಸಿದೀವಿ ಸೊ ಹಾಗಾಗಿ ಮೋದಿ ಭಕ್ತ ವರ್ಸು ಪ್ರೀತಮ್ ಭತ್ತ ಅಂದರೆ ಮೋದಿಗಿಂತ ಜಾಸ್ತಿ ಪ್ರೀತಮ್ ಭಕ್ತರು ಮೋದಿ ಲೆಕ್ಕಕ್ಕಿಲ್ಲ ಪ್ರೀತಮ್ಮಣ್ಣನ ನಿರ್ಧಾರ ಪ್ರೀತಮ್ಮಣ್ಣನ್ಗೆ ಜೈಕಾರ ಹಂಗಾರ ಸೋಲ್ಸ್ಬಿಡ್ತಾರ ನಿಜವಾಗ್ಲೂ ಬಿಜೆಪಿ ಕಾರ್ಯಕರ್ತರು ನರೇಂದ್ರ ಮೋದಿ ಫಾಲೋವರ್ಸ್ ಯಾರು ಇವ್ರು ಯಾರೋ ಲೆಕ್ಕಾಚಾರ ಗೊತ್ತಾಗತ್ತಿ ರಿಸಲ್ಟ್ ಅಲ್ಲಿ ಹೌದು ರಿಸಲ್ಟ್ ಅಲ್ಲಿ ಪ್ರೀತಮ್ ಗೌಡ್ರು ಮಾಡಿದ್ದೇ ಸರಿ ಅನ್ನೋರು ಪ್ರೀತಮ್ ಗೌಡ್ರ ಕಡೆ ಅವ್ರು ಗೊತ್ತಾಕತ್ತಾರೆ ಯಾರಿಗೆ ಶ್ರೇಯಸ್ ಪಟೇಲ್ಗೆ ಈಗಾಗಲೇ ಪ್ರೀತಮ್ ಗೌಡ್ರು ಬೆಂಬಲಿಗರಾಗ್ಲೇ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಸೇರ್ಕತ್ತವ್ರೆ ಹೌದು ಪ್ರೀತಮ್ ಗೌಡ್ರು ಒಬ್ಬರೇ ಉಳ್ಕೊಂಡಿರೋದು ಬಿಜೆಪಿಲಿ ಪ್ರೀತಮ್ ಗೌಡರು ಬೆಂಬಲಿಗರೆಲ್ಲ ಜಾಗ ಖಾಲಿ ಮಾಡಿ ಕಾಂಗ್ರೆಸ್ ಸೇರ್ತಾವ್ರೆ ಸೇರ್ತಾವಾರೋ ಸೇರಿಸ್ತಾರೋ ಗೊತ್ತಿಲ್ಲ ಒಟ್ಟಾರೆ ಆಸನದ ಬೆಳವಣಿಗೆ ಬಿಜೆಪಿಗೆ ಒಂದು ರೀತಿಯ ಕಪ್ಪು ಚುಕ್ಕೆ ಹೌದು ವಿಜಯಕುಮಾರ ಪ್ರಜ್ವಲ್ ಜಾಸ್ತಿ ಪ್ರಾಶಸ್ತ್ಯ ಕೊಡ್ಬೋದೇನೋ ಪ್ರೀತಮ್ ವಿರೋಧಿ ಗುಂಪಲ್ಲಿ ಇರ್ಬೋದೇನೋ ಸೆಕೆಂಡ್ರಿ ಬಿಜೆಪಿ ಕಾರ್ಯಕರ್ತ ತಾನೆ ಹೌದು ಏನಾರ ಕುಮಾರ್ ಏ ಯಾವ ಮೋದಿ ಇಲ್ಲಿ ನಾವು ಕಾಂಗ್ರೆಸ್ಗೆ ಹಾಕ್ತಿವಿ ಯಾವ ಒಡೆಯಾಕಿ ಇವ್ರಿಗೆ ಅಧಿಕಾರ ಕೊಟ್ಟಿದ್ಯಾರು ಹೌದು ಅವ್ರ ಹೆಸರೇಳ್ ಹೊಡೆದವ್ರ್ ಕಟ್ಟೇ ಸಿ ಬಿಜೆಪಿ ಇನ್ನುವೇ ಪ್ರೀತಮ್ ಕೂಡ ಬಿಜೆಪಿ ದೇವೇಗೌಡರು ಬಂದು ನೋಡ್ತಾರೆ ಹ್ಮ್ ರೇವಣ್ಣ ಬಂದು ನೋಡ್ತಾರೆ ಹ್ಮ್ ಹಂಗಾರೆ ಇಪ್ಪತ್ತು ವರ್ಷ ಬಿಜೆಪಿಗೋಸ್ಕರ ಮಣ್ಣು ಹೊತ್ತಿದ್ದು ಕೆಲಸ ಮಾಡಿದ್ ಬೇಸ್ಟ್ ವಿಜಯಕುಮಾರ್ ಕರೆಕ್ಟ್ ಹಾಗಾಗಿ ಹಾಸನದ ರಾಜಕಾರಣ ಏನು ಪ್ರೀತಮ್ ಗೌಡ್ರು ಪವರ್ಫುಲ್ ಪ್ರೀತಮ್ ಗೌಡ್ರು ಬಿಟ್ಟರಲ್ಲ ಗೌಡ್ರು ಗೌಡ್ರೆ ಯಾರೋ ಮಾತಾಡೋಂಗಿಲ್ಲ ಯೋದೇವ್ರೆ ಕನಕ್ಪುರ ರಿಪಬ್ಲಿಕ್ ಅಂತ ಕರೀತಾರೆ ಹಂಗಾರೆ ಡಿ ಕೆ ಶಿವಕುಮಾರ್ ಬ್ರದರ್ಸ್ ಅವ್ರ ವಿರುದ್ಧ ಹಂಗಾರೆ ಇವ್ರು ಹಂಗಾರೆ ಪ್ರೀತಮ್ ಗೌಡ್ರು ರಿಪಬ್ಲಿಕ್ ಹಾಸನ ರಿಪಬ್ಲಿಕ್ ಕನಿಷ್ಠ ಸಂದೇಶ ಓಕೆ ಮೈತ್ರಿ ಇಷ್ಟ ಇಲ್ಲ ಅನ್ನೋದು ಆದ್ರೆ ಮೈತ್ರಿ ಇಷ್ಟ ಇಲ್ಲಪ್ಪ ನಾನು ಚುನಾವಣೆಗೋಸ್ಕರ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೀನಾಮೆ ಕೊಡ್ತೀನಿ ಯಾಕೆ ನಂಗೆ ಮೈತ್ರಿ ಇಷ್ಟ ಇಲ್ಲ ಹೌದು ಕೂತ್ಕೋಬೇಕು ಮನೇಲ ಹೆಂಗಾರೆ ಬಿ ಜೆ ಪಿ ಪಕ್ಷದಲ್ಲೇ ಇದ್ದು ಬಿ ಜೆ ಪಿ ಉದ್ದನೆ ಪಡೆದು ಬಿ ಜೆ ಪಿ ಕಾರ್ಯಕರ್ತನ ಮೇಲೆ ಅಲ್ಲೇ ಮಾಡಿಸಿರ ಅನ್ನೋದಾದರೆ ಮಾಡ್ಸೀರ ಅಲ್ಲ ನಿಮ್ಮವ್ರು ಮಾಡ್ತಾರೆ ಅದನ್ನು ನೀವು ತಡೆಯಲ್ಲ ಅಥವಾ ಮಾಡಿದ್ಮೇಲೆ ಹೋಗ್ಬಿಟ್ಟು ಅವ್ರನ್ನ ನೋಡಲ್ಲ ಕೇಳಲ್ಲ ಅನ್ನೋದಾದರೆ ಇದು ಯಾವ ಸೀಮೆ ರಾಜಕಾರಣ ಹೌದು ಸಂಘ ಪರಿವಾರ ಸಂಘ ಆರ್ ಎಸ್ ಎಸ್ ಹೇಳ್ಕೊಟ್ಟಿದ್ದ ಇದನ್ನು ಬಿಜೆಪಿಯವ್ರು ಅರ್ಥ ಮಾಡ್ಕೋಬೇಕು ಮೂಲ ಬಿಜೆಪಿಯವರು ಆರ್ ಎಸ್ ಎಸ್ನವರು ಹಂಗಾರೆ ಪ್ರೀತಮ್ ಗೌಡ್ರಿಗೆ ನರೇಂದ್ರ ಮೋದಿ ನಿರ್ಧಾರ ಇಷ್ಟ ಇಲ್ಲ ಪ್ರೀತಮ್ ಗೌಡ್ರಿಗೆ ಅಮಿತ್ ಶಾ ನಿರ್ಧಾರ ಇಷ್ಟ ಇಲ್ಲ ಬಿ ಜೆ ಪಿಯಲ್ಲೇ ಯಲ್ಲೇ ಬಿ ಜೆ ಪಿ ಮೈತ್ರಿ ಪಕ್ಷ ಅಂದ್ರೆ ಎನ್ ಡಿ ಎಗೆ ನರೇಂದ್ರ ಮೋದಿ ನಿರ್ಧಾರಕ್ಕೆ ವಿರುದ್ಧವಾಗಿ ನಡ್ಕೋತಾವ್ರೆ ಪ್ರೀತಮ್ ಗೌಡ್ರು ಆಗುತ್ತೆ ನೀವು ಕೂಡ ಗ್ರೌಂಡ್ಗೆ ಹೋಗಿರಿ ನೀವೇ ಮಾತಾಡ್ಸಿದಲ್ಲ ವಿಜಯ್ ಕುಮಾರ್ ಮಾತಾಡ್ಸಿದುಮಾರ್ ನೋಡ್ಬೇಕು ಮೂರು ಲಕ್ಷ ಬಿಜೆಪಿ ವೋಟು ಜೆ ಡಿ ಎಸ್ ರಿಸಲ್ಟ್ ಆಗಬೇಕು ಆಸನ ಪ್ರಜ್ವಲ್ ರೇವಣ್ಣ ಗೆದ್ರೆ ಅದು ಬಿಜೆಪಿ ಪ್ರಜ್ವಲ್ ಗೆಲುವು ಆಸನ ಪ್ರಜ್ವಲ್ ರೇವಣ್ಣ ಸೋತ್ರೆ ಆಗ ಅದು ಪ್ರೀತಮ್ ಗೆಲುವು ನೋಡಿ ಈ ಅಲ್ಪಸಂಖ್ಯಾತರ ಕಾಂಗ್ರೆಸ್ಗೂ ಯಾರು ಓಟ್ ಮಾಡ್ತೀವಿ ಒಂಥರ ವಿಚಿತ್ರ ಸನ್ನಿವೇಶ ಎಲ್ರೂ ಹೋಗಿ ಕರ್ಕೊಂಡು ಬಂದು ಕಾಂಗ್ರೆಸ್ ಸೇರ್ಸ್ಕೊಂಡ್ರು ತುಂಬಾ ಒಳ್ಳೇದು ಪಾಪ ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ ಹಿಂಗೆ ಅಂತ ನರೇಂದ್ರ ಮೋದಿ ನಿರ್ಧಾರವನ್ನೇ ವಿರುದ್ಧವಾಗಿ ನಡ್ಕೊಳ್ಳುವಂತ ಪ್ರೀತಮ್ ಹೌದು ಒಳ್ಳೆ ಭವಿಷ್ಯ ಇದೆ ರಾಜಕೀಯವಾಗಿ ಒಳ್ಳೊಳ್ಳೆ ಹುದ್ದೆಗಳನ್ನ ಅಲಂಕಾರ ಮಾಡಬಹುದು ಅಲ್ವಾ ಇಷ್ಟು ದೇವೇಗೌಡರ ವಿರುದ್ಧ ಎಷ್ಟು ಮಾತ್ರ ಹೇಳ ಯಡಿಯೂರಪ್ಪನವರು ಕುಮಾರಸ್ವಾಮಿ ವಿರುದ್ಧ ಎಷ್ಟು ಮಾತಾಡಲ್ಲ ಏ ಡಿ ಕೆ ಶಿವಕುಮಾರ್ ಹೇಳಿ ಹೋಗ್ತಾರವ್ರೆ ಟೀಕೆ ಮಾಡಿ ಅಧಿಕಾರದಿಂದ ಇಳಿಬೇಕಾರೆ ಯಡಿಯೂರಪ್ಪನವರು ಅವ್ರ ಅವರೇ ಅಕ್ಕಪಕ್ಕ ನಿಂತ್ಕೊಂಡವ್ರಪ್ಪ ಬಟ್ ಹಾಸನದ ಈ ಬೆಳವಣಿಗೆ ಮೂಲ ಬಿಜೆಪಿ ಕಾರ್ಯಕರ್ತರು ಪ್ರೀತಮ್ ವಿರುದ್ಧ ರೋಚ್ ಕೇಳೋ ಮಾಡಿದೆ ಪ್ರೀತಮ್ ಅನ್ಕೊಂಡಿರೋದೇನೋ ಬಿಜೆಪಿಯ ಹಾಸನದ ಬರೀ ಹತ್ತೆ ಸಾವಿರ ಇನ್ ಎಪ್ಪತ್ತು ಸಾವಿರ ಪ್ರೀತಮ್ ಗೌಡ್ರ ಓಟು ಇಡೀ ಜಿಲ್ಲೆ ನಾನು ಒಂದೂವರೆ ಲಕ್ಷ ಓಟ್ನ ತಿರ್ಗಿಸ್ಬಿಡ್ತೀನಿ ಅಂತ ಪ್ರೀತಮ್ ಸೊ ಒಂದು ಕ್ಯಾಲ್ಕುಲೇಷನ್ ಹೇಳ್ಬಿಡ್ತೀನಿ ಮುಗಿಸ್ಬಿಡೋಣ ಆಮೇಲೆ ಪಾಪ ಜಾಸ್ತಿ ಜನಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಹಾಸನದಲ್ಲಿ ಪ್ರಸ್ತುತವಾಗಿ ವೀಕ್ಷಕರೇ ಹಾಸನ ಲೋಕಸಭಾ ಕ್ಷೇತ್ರ ಏನು ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್ ನಡುವಿನ ಈ ಒಂದು ಲೆಕ್ಕಾಚಾರದಲ್ಲಿ ಬಹುತೇಕ ಇಬ್ಬರ ನಡುವೆ ತೀವ್ರ ಹಣಹಾನಿ ಇದೆ ಮತಗಳಿಗ ಗಳಿಕೆ ಪ್ರಮಾಣದಲ್ಲಿ ಪ್ರಜ್ವಲ್ ರೇವಣ್ಣ ಅಂದರೆ ಜೆ ಡಿ ಎಸ್ಸು ಬಿ ಜೆ ಪಿ ಮತಗಳನ್ನ ಸೇರ್ಕೊಂಡ್ರೆ ಪ್ರಜ್ವಲ್ ರೇವಣ್ಣ ಮುನ್ನಡೆಯ ಕಾಯ್ದುಕೋಬೇಕಾಗತ್ತೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿದ್ದಂಥ ಮತ ನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರ ಬಿ ಜೆ ಪಿಗೆ ಎರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತೇಳು ಜೆ ಡಿ ಎಸ್ಗೆ ಐದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಕೃಷ್ಣೇಗೌಡರು ಅರ್ಕಲ್ಗೂಡಲ್ಲಿ ಆ ಮತಗಳು ಕಾಂಗ್ರೆಸ್ ಸೇರ್ಪಡೆ ಆದರೆ ಸರಿನಾ ಸ್ವರೂಪ್ಗೆ ಹಾಸನದಲ್ಲಿ ಮುಸಲ್ಮಾನರು ಓಟ್ ಹಾಕಿದ್ರು ಆ ಓಟು ಕಾಂಗ್ರೆಸ್ ಸೇರಿದ್ರೆ ಅವರು ಸುಮಾರು ಆರು ಲಕ್ಷ ತತ್ರ ಬರ್ತಾರೆ ಬಿ ಅಂತಿಮವಾಗಿ ಬಿಜೆಪಿ ಮೂರು ಲಕ್ಷ ಐದು ಲಕ್ಷ ಕಾಂಗ್ರೆಸ್ ಜೆ ಡಿ ಎಸ್ ಅಂದ್ಕೊಂಡ್ರು ಎಂಟು ಲಕ್ಷ ಮತಗಳಾಗುತ್ತೆ ಇನ್ನೂ ಒಂದು ಲಕ್ಷ ಪ್ರೀತಮ್ದು ಹೋಗ್ಬಿಟ್ಟು ಶ್ರೇಯಸ್ ಕೋದ್ರೆ ಒಂದು ಲಕ್ಷ ಪ್ರೀತಮ್ ಮತ ಕಾಂಗ್ರೆಸ್ ಶಿಫ್ಟ್ ಆದ್ರೆ ಆಗ ಅಲ್ಲಿ ವ್ಯತ್ಯಾಸ ಏಳು ಲಕ್ಷ ಬರುತ್ತೆ ಆಗ ಟೈ ಆಗುವಂತ ಬರುತ್ತೆ ಪ್ರೀತಮ್ ಗೌಡರು ಬಿಜೆಪಿಯ ಒಂದು ಲಕ್ಷ ಮತವನ್ನ ಕಾಂಗ್ರೆಸ್ ಕಾಕಿಸ್ತಾರ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ರೆ ಅದು ಜೆಡಿಎಸ್ ಹಾಗೂ ಬಿಜೆಪಿಯ ನಿಷ್ಠಾವಂತರ ಗೆಲುವು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ರೆ ಅದು ಬಿಜೆಪಿ ಹಾಗೂ ನಿಷ್ಠಾವಂತರ ಗೆಲುವು ಗೆಲುವು ಆಸನ್ ಶ್ರೇಯಸ್ ಗೆದ್ರೆ ಅದರ ಕಾಂಟ್ರಿಬ್ಯೂಷನ್ ಪ್ರೀತಮ್ ಆ ಇರೋದು ಹೌದು ಸೊ ಶ್ರೇಯಸ್ ಪಟೇಲ್ ಕೂಡ ಉತ್ತಮ ಅಭ್ಯರ್ಥಿ ಕೂಡ ಈಗಾಗಲೇ ಒಂದ್ಸರ್ ಎಂಪಿ ಪ್ರಜ್ವಲ್ ಕೂಡ ಅಭ್ಯರ್ಥಿ ಇಬ್ಬರ ನಡುವಿನ ಕಾಳಗ ಜೆ ಡಿ ಎಸ್ ಪ್ಲಸ್ ಬಿಜೆಪಿ ಬಲ ಇದೆ ಪ್ರೀತಮ್ ಗೌಡ ಪ್ಲಸ್ ಕಾಂಗ್ರೆಸ್ ಅವರು ಬಲವಾಗಿದ್ದೀವಿ ಅಂದ್ಕೊಂಡಿದ್ದಾರೆ ಟಫ್ ಫೈಟ್ ಇದೆ ಪ್ರೀತಮ್ ಗೌಡರು ಹಂಡ್ರೆಡ್ ಪರ್ಸೆಂಟ್ ಮಾನಸಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ಮಾನಸಿಕವಾಗಿ ಪ್ರಜ್ವಲ್ ರೇವಣ್ಣ ಸೋಲಿಸಲು ಪ್ರಯತ್ನವನ್ನ ಮಾಡ್ತಾರೆ ಮಾಡ್ತಿದ್ದಾರೆ ಅದರೊಂದು ಭಾಗವೇ ಈ ಬೆಳವಣಿಗೆಗಳು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ರೆ ಜೆಡಿಎಸ್ ಪ್ಲಸ್ ಬಿಜೆಪಿ ನಿಷ್ಠಾವಂತರ ಗೆಲುವು ಶ್ರೇಯಸ್ ಗೆಲುವು ಗೆದ್ರೆ ಅದು ಪ್ರೀತಮ್ ಗೌಡರ ಕೊಡುಗೆ ನೋ ಡೌಟ್ ತಾವೇನು ಹೇಳ್ತೀರಿ ಈ ಟೈಪ್ ಆಫ್ ಪಾಲಿಟಿಕ್ಸ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದರೆ ವೋಟ್ ಮಾಡಬಹುದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ